ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಸುಟ್ಟು ಹಾಕಿದ್ರು ಮಾಜಿ ಸಚಿವ ಈಶ್ವರಪ್ಪ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮೈಸೂರಿನಲ್ಲಿ ಪ್ರಚಾರದ ವೇಳೆ ಮಾತನಾಡಿದ ಅವರು ಕಾಂಗ್ರೆಸ್ ಸೆಕ್ಯುಲರ್ ಪಾರ್ಟಿ ಕಾಂಗ್ರೆಸ್ಗೆ ಎಲ್ಲ ಸಮುದಾಯದ ಮತಗಳು ಕೂಡ ಇಂಪಾರ್ಟೆಂಟ್ ಅಂತ ಮಾತನಾಡಿದ್ರು ಕೇವಲ ವರುಣ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಬಿರುಗಾಳಿ ಬೀಸ್ತಾ ಇದೆ ನನಗೆ ವಯಸ್ಸಾಗಿದೆ ಒಮ್ಮೆ ಮುಖ್ಯಮಂತ್ರಿ ಆಗಿದ್ದೇನೆ ಅವಧಿ ಮುಗಿಯುವ ಒಳಗೆ ಮೇಲೆ ವಯಸ್ಸಾಗುತ್ತೆ ಹೀಗಾಗಿ ಮುಂದೆ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ದೇನೆ ಅಂತ ಸಿದ್ದರಾಮಯ್ಯ ಅವರು ಪ್ರಣಾಳಿಕೆ ಸುಟ್ಟ ಈಶ್ವರಪ್ಪ ಮೂರ್ಖ ಅಂತ ಹೇಳಿದರು ಇನ್ನು ಈ ಸಂಬಂಧ ನಮ್ಮ ಪ್ರತಿನಿಧಿ ಸುರೇಶ್ ಈ ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡಿರುವಂತಹ ಮಾತುಕತೆ ಇಲ್ಲಿದೆ ಬನ್ನಿ ಕೇಳೋಣ ವರ್ಣಾದ ಕ್ಷೇತ್ರದಲ್ಲಿ ತುಂಬಾ ಅದ್ದೂರಿಯಾಗಿ ಸ್ವಾಗತ ಮಾಡ್ತಿದ್ದಾರೆ ಏನ್ ಅನ್ಸುತ್ತೆ ಸರ್ ಈ ಜನ ಕ್ರೌಡ್ ನೋಡಿದ್ರೆ ಜನ ಹಿಂದೇನು ಗೆಲ್ಸಿದ್ದಾರೆ ಈಗ ಇನ್ನೂ ಜಾಸ್ತಿ ಅಂತರದಿಂದ ಗೆಲ್ಸ್ತಾರೆ ತುಂಬಾ ಊರುಗಳು ಓಡಾಡ್ತೀರಿ ನಾಳೆ ಮತ್ತೆ ನಾಳಿದ್ದು ಮೈಸೂರಿನಲ್ಲೇ ಇರ್ತೀರಿ ನಿಮ್ಮ ನಿಮ್ಮ ಮಗ ಅವರು ಕೂಡ ನಿಮ್ಮ ಗೆಲುವಿಗಾಗಿ ಓಡಾಟ ಮಾಡ್ತಿದ್ದಾರೆ ತುಂಬ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ರೆಸ್ಪಾನ್ಸು ನಮ್ಮ ಎಕ್ಸ್ಪೆಕ್ಟೇಷನ್ಗಿನ ಜಾಸ್ತಿ ಆಗ್ತಾ ಇದೆ ಆಯ್ತಮ್ಮ ಅದರಿಂದ ಬರೀ ವರ್ಣಾ ಕ್ಷೇತ್ರ ಅಷ್ಟೇ ಅಲ್ಲ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ಕಾಂಗ್ರೆಸ್ ಪಕ್ಷ ಪರವಾಗಿ ಇವತ್ತು ಬಿರುಗಾಳಿ ಬೀಸತಾ ಇದೆ ಬರೀ ಗಾಳಿ ಎಲ್ಲ ಬಿರುಗಾಳಿ ಬೀಸತ್ತ ಇದೆ ಕಾಂಗ್ರೆಸ್ ಪಕ್ಷ ನೂರಕ್ಕೆ ನೂರು ಅಧಿಕಾರಕ್ಕೆ ಬಂದೇ ಬರ್ತದೆ ಚುನಾವಣೆ ಅಂತ ಹೇಳ್ತಾ ಇದ್ರೆ ಭಾವನಾತ್ಮಕ ಸಂಬಂಧಕ್ಕೆ ಈ ಒಂದು ಚುನಾವಣೆ ಸಾಕ್ಷಿ ಆಗ್ತಾ ಇದೆ ಅಂತ ನಾನು ಇದೇ ಕೊನೆ ಚುನಾವಣೆ ಅಂತ ಯಾಕೆ ಹೇಳಿದ್ದೀನಿ ಅಂದರೆ ವಯಸ್ಸು ಆಗ್ತಾ ಇದೆ ಮತ್ತೆ ಒಂದ್ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಮತ್ತೆ ಇನ್ನು ಮತ್ತೆ ಚುನಾವಣೆ ನಿಲ್ಲಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ ಈ ಅವಧಿ ಮುಗಿಯೋ ಒಳಗಡೆ ಎಂಬತ್ತರ ಮೇಲಾಗ್ಬಿಡ್ತದೆ ನನಗೆ ವಯಸ್ಸು ಆಮೇಲೆ ನಿಲ್ಲಬಾರ್ದು ಅಂತ ಲಿಂಗಾಯತ ಮತಗಳೆಲ್ಲ ಕ್ರೋಢೀಕರಣಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಲಿಂಗಾಯತ ಮತಗಳು ನಮಗೇ ಬರ್ತವೆ ಅಂತ ಹೇಳಿ ಕೆಲವರು ಲಿಂಗಾಯತ ಸಮಾಜದ ಮುಖಂಡರು ಕಾಂಗ್ರೆಸ್ ಜೊತೆಗೆ ನಾವು ಇದ್ದೇವೆ ಅಂತೇಳಿ ಸಂದೇಶವನ್ನು ಕೊಡ್ತಿದ್ದಾರೆ ಸರ್ ಲಿಂಗಾಯತರ ಮತಗಳು ನಮಗೂ ಬರ್ತವೆ ಸಾಕಷ್ಟು ಮತ ಇದರಿಂದ ಬಿಜೆಪಿಗೆ ಯಾವುದೇ ಒಂದು ಜಾತಿ ಮತ ಪೂರ್ಣವಾಗಿ ಹಾಕಲ್ಲ ನಂಬರ್ ಒನ್ ನಂಬರ್ ಟು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಜಾತಿ ಮತಗಳು ಬರ್ತವೆ ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಸೆಕ್ಯುಲರ್ ಪಾರ್ಟಿ ಈಶ್ವರಪ್ಪ ಅವರು ಯಾವ ಪ್ರಣಾಳಿಕೆ ಈಶ್ವರಪ್ಪ ಈಶ್ವರಪ್ಪ ಕಾಂಗ್ರೆಸ್ನ ಪ್ರಣಾಳಿಕೆನ ಸುಟ್ಟಾಕಿದ್ದಾರೆ ಇವತ್ತು ಅವನೊಬ್ಬ ಮೂರ್ಖ ಎಸ್ ಇದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮಾತು ಕ್ಯಾಮ್ರಾಮನ್ ಧನಂಜಯ ಜೊತೆ ಸುರೇಶ್ ಬಿ ಪವರ್ ಟಿವಿ ಮೈಸೂರು